ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಇವತ್ತು ಎರಡು ಮೌತ್ ವಾಟ್ರಿಂಗ್ ಸ್ವೀಟ್ಸ್ ತಂದಿದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಒಂದು ಏನು ಅಂದರೆ ಚಾಕ್ಲೇಟ್ ಪೇಡ ತಂದಿದ್ದೀನಿ ನೋಡಿ, ಯಾವ ರೀತಿ ಇದೆ ಅಂತ. ಬಾಯಿಗಿಟ್ಟರೆ ಕರ್ಗೋಗುತ್ತೆ ರೀ, ಬಾಯಿಗಿಟ್ಟರೆ ಕರ್ಗೋದಲ್ಲ, ನೀವು ಕರ್ಗೋಗ್ತೀರ ಅದನ್ನು ತಿಂದು. ಅಷ್ಟು ಚೆನ್ನಾಗಿದೆ, ಮಕ್ಕಳಿಗಂತೂ ಇದನ್ನು ಮಾಡಿಕೊಡಿ, ವಾಹ್. ಆಮೇಲೆ ಚಾಕ್ಲೇಟ್ ಯಾರ್ಯಾರಿಗೆ ಇಷ್ಟ ನನ್ನಂಥವ್ರಿಗೆ ನಿಜವಾಗ್ಲೂ ಹೇಳ್ತಿದ್ದೀನಿ. ಆ್ಯಕ್ಚುಲಿ ಇದು ಡೈರೆಕ್ಟ್ ವಾಯ್ಸ್ ಕೊಟ್ಟಿದೆ, ಹಿಂದೆ ಫುಲ್ಲು ಪಟಾಕಿ ಸೌಂಡು, ಆ ಸಾಫ್ಟ್ನೆಸ್ ನೀವು ಕೇಳಿಸ್ಕೊಳ್ಬೋದಾಯಿತು. ತುಂಬ ಚೆನ್ನಾಗಿದೆ, ಸಕ್ಕತ್ ಟೇಸ್ಟಿಯಾಗಿದೆ. ಇನ್ನೊಂದು ರೆಸಿಪಿ ಹೇಳಿದ್ರು ಅಂದರೆ, ನೀವು ಇವತ್ತೇ ಮಾಡ್ಕೊಂಡು ತಿಂತೀರಾ. ಎರಡು ಯಮ್ಮಿ ರಿಚ್ ರೆಸಿಪೀಸ್ ತಂದಿದ್ದೀನಿ. ಒಂದ್ಸಲ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ನಾನು ಒಂದು ಪೇಡ ತಿನ್ನಕ್ಕೆ ಶುರು ಮಾಡಿ ಮೂರು ಪೇಡ ತಿಂದಿದ್ದೀನಿ. ಈ ಸ್ವೀಟ್ ಕ್ರೇವಿಂಗ್ ಅಂತ ಹೇಳ್ತಾರಲ್ಲ, ಅಂಥವ್ರಿಗಂತೂ ಬೆಸ್ಟು. ಇನ್ನೊಂದು ರೆಸಿಪಿ ಹೇಳ್ತೀನಿ, ನಿಜವಾಗ್ಲೂ ನೀವೇ ಹೇಳ್ತೀರಾ ಅಯ್ಯೋ ಹೇಮಾ ನಿಜವಾಗ್ಲೂ ಮೌತ್ ವಾಟ್ರಿಂಗ್ ಅಂತ. ಹೊರಗಡೆ ಎಲ್ಲ ತುಂಬ ಪಟಾಕಿ ಸೌಂಡ್ ಇದೆ, ಆ್ಯಕ್ಚುಲಿ ಒರಿಜಿನಲ್ ವಾಯ್ಸೇ ಕೊಟ್ಟೆ. ಸೊ ನೋಡಿ ಯಾವ ರೀತಿ ಇದೆ ಟೆಕ್ಸ್ಚರ್ ಅಂತ. ಒಂದು ರೌಂಡ್ ಆಗಾದರೂ ಮಾಡ್ಕೊಳ್ಬೋದು, ಒಂದು ಟ್ರ್ಯಾಂಗಲ್ ಆದರೂ ಮಾಡ್ಕೊಳ್ಬೋದು, ಓಕೆ. ಇನ್ನೊಂದು ಸ್ಕ್ವೇರ್ ಆದರೂ ಮಾಡ್ಕೊಳ್ಬೋದು. ಸಕ್ಕತ್ ಟೇಸ್ಟಿಯಾಗಿದೆ. ನಿಮ್ಮ ಹತ್ರ ಮೌಲ್ಡ್ ಇದ್ದರೆ ಮೌಲ್ಡ್ ಯೂಸ್ ಮಾಡ್ಕೊಳ್ಳಿ ಇದು ಶೇಪ್ಸ್ಗೆ, ಓಕೆನಾ. ಇದು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಂದ್ಸಲ ಕ್ಲೋಸ್ ಅಪ್ ವ್ಯೂ ನೋಡ್ಕೊಂಬಂದ್ಬಿಡಿ ಯಾವ ರೀತಿ ಮಾಡಿದೆ ಅಂತ. ತುಂಬ ಸಿಂಪಲ್ಲು. ಸೊ ನೋಡಿ ಯಾವ ರೀತಿ ಇದೆ ಟೆಕ್ಸ್ಚರು ಅಂತ, ಸಕ್ಕತ್ತಾಗಿದೆ. ಕೇವಲ ನಾನು ಬಳಸಿರೋದು ಒಂದೇ ಒಂದು ಚಮಚ ತುಪ್ಪ, ಬಟ್ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ. ತುಂಬ ಸಿಂಪಲ್ಲು, ಒಂದು 3-4 ಇಂಗ್ರೀಡಿಯೆಂಟ್ ಅಷ್ಟೇ. ನಾನ್ ಸ್ಟಿಕ್ ಕಡಾಯಿಗೆ ಒಂದೇ ಒಂದು ಚಮಚ ತುಪ್ಪ ಹಾಕ್ಕೊಂಡು ಅದಕ್ಕೆ ಒಂದು ಬಟ್ಲಷ್ಟು ನಾನು ಕಾಯಿಸಿ ಹಾರಿಸಿರೋ ತಣ್ಣಕ್ಕಿರೋ ಹಾಲು ಹಾಕಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಸ್ಟವ್ ಆನ್ ಮಾಡಬೇಡಿ, ಫಸ್ಟ್ ಟಿಪ್ ಅದು. ಸುಮಾರು ಇದಕ್ಕೆ ಒಂದು ಬಟ್ಲಷ್ಟು ಮಿಲ್ಕ್ ಪೌಡ್ರು ಆ್ಯಡ್ ಮಾಡ್ತಾ ಇದ್ದೀನಿ. ಎಷ್ಟು ಹಾಲೋ ಅಷ್ಟು ಮಿಲ್ಕ್ ಪೌಡ್ರು ತೊಗೊಂಡು ಚೆನ್ನಾಗಿ ಅದನ್ನು ಒಂದು ಚೂರು ಲಂಪ್ಸ್ ಇರಬಾರ್ದು. ಈ ಟೈಮಲ್ಲಿ ಏನು ಅಂದರೆ ಲಂಪ್ಸು ಅಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಸ್ಟವ್ ಆನ್ ಮಾಡ್ಕೊಂಬಿಟ್ರೆ ಗಂಟು ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ಒಂದೇ ಸಲ ಅದನ್ನೆಲ್ಲ ಹೊಡ್ಕೊಳ್ಳೋಣ, ಗಂಟೆಲ್ಲ ಹೊಡ್ಕೊಳ್ಳೋಣ ಒಂದು ಸ್ಪ್ಯಾಚುಲಾ ಅಥವಾ ಸ್ಪೂನ್ ಸಹಾಯದಿಂದ. ಆಮೇಲೆ ನಾವು ಸ್ಟವ್ ಆನ್ ಮಾಡೋಣ, ಓಕೆನಾ. ಸೊ ಕೆಲಸ ಸಿಂಪಲ್ ಆಗುತ್ತೆ, ಇಲ್ಲಾಂದರೆ ಅದು ಗಂಟು ಬಿಡಿಸೋದೇ ಒಂದು ದೊಡ್ಡ ವಿಷಯ ಆಗೋಗುತ್ತೆ. ಇದಕ್ಕೆ ನೋಡಿ ಈ ಟೈಮಲ್ಲಿ ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ, ಓಕೆನಾ. ಎಲ್ಲ ಗಂಟು ಲಂಪ್ಸ್ ಎಲ್ಲ ತೆಗೆದಿದ್ದೀವಿ, ಈ ಸ್ವೀಟ್ ಮಾತ್ರ ಸಿಮ್ಮಲ್ಲಾಗಬೇಕು. ಆಮೇಲೆ ಸ್ಟವ್ ಆನ್ ಮಾಡ್ಕೊಂಡು 2 ನಿಮಿಷ ಆದಮೇಲೆ ನಾನಿಲ್ಲಿ 2-3 ಚಮಚದಷ್ಟು ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಸಕ್ಕರೆ ಬೇಡ ಅಂದರೆ ಕಲ್ ಸಕ್ಕರೆನೂ ಆ್ಯಡ್ ಮಾಡ್ಬೋದು. 1 ಚಮಚದಷ್ಟು ಕೊಕ್ಕೋ ಪೌಡ್ರು ಆ್ಯಡ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಇದು ಪೇಡ ಅಂದರೆ ಇವಾಗ ಕೇಸರ್ ಪೇಡ ಬರುತ್ತೆ, ಮಾಮೂಲಿ ಮಿಲ್ಕ್ ಪೇಡ ಬರುತ್ತೆ, ಆವಾಗ ನೀವು ಈ ಕೊಕ್ಕೋ ಪೌಡ್ರನ್ನ ಸ್ಕಿಪ್ ಮಾಡಿದ್ರೆ ನಿಮಗೆ ಕೇಸರ್ ಹಾಕಿದ್ರೆ ಕೇಸರ್ನ ಹಾಲಲ್ಲಿ ನೆನೆಸಿ ಹಾಕಿದ್ರೆ ಕೇಸರ್ ಪೇಡ ಆಗುತ್ತೆ. ಮಾಮೂಲಿ ಪೇಡನೂ ಹಾಗೆ ಕಟ್ಬೋದು. ನೋಡಿ ಇದು ಒಂದು 5 ನಿಮಿಷ ಆಗಿದ ತಕ್ಷಣ ಸುತ್ತ ಪ್ಯಾನ್ ಹಿಡ್ಕೊಂಡು ಬಂದ್ಬಿಡುತ್ತೆ. ಸೊ ಈ ಟೈಮಲ್ಲಿ ಚೆನ್ನಾಗಿ ಅದನ್ನು ಮಸಿಬೇಕು. ನೀವೆಷ್ಟು ಚೆನ್ನಾಗಿ ಮಸಿತೀರೋ, ಈಗ ಮುದ್ದೆ ಎಲ್ಲ ಮಾಡಬೇಕಾದ್ರೆ ಮಸಿತೀವಲ್ಲ, ಆ ಥರ ಮಸ್ತಷ್ಟು ನಮಗೆ ಪೇಡ ಸೂಪರಾಗಿ ಬರುತ್ತೆ. ಈ ಥರ ಉಂಡೆ ಕಟ್ಬಿಟ್ಟು ನೋಡಿ ಈ ಥರ ಮಾಡಿಬಿಟ್ಟು ಒಂದೊಂದು ಗೋಡಂಬಿ ಇಟ್ಟಿದ್ದೀನಿ. ಸೊ ಇವತ್ತಿನ ಈ ರಿಚ್ ರೆಸಿಪಿ ದೀಪಾವಳಿ ಸ್ಪೆಷಲು, ನಿಮ್ಗೇನಿಸ್ತು ಅಂತ ನಂಗೆ ಪ್ರತಿ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ, ಓಕೆನಾ. ಇನ್ನೊಂದು ರೆಸಿಪಿ ಹೇಳಿದೆ ಅಂದರೆ ಅಯ್ಯೋ ಹೇಮಾ ನಿಜವಾಗ್ಲೂ ಅಂತ. 2 ಚಾಕ್ಲೇಟ್ ರೆಸಿಪೀಸೆ, ಓಕೆನಾ. ಸೊ ಯಾವ ರೀತಿ ಇದೆ ನೋಡಿ ಅದ್ಭುತವಾದ ನಮ್ಮ ಪೇಡ. ಬನ್ನಿ ಇದನ್ನು ಪ್ಲೇಟಿಂಗ್ ಮಾಡಿಬಿಟ್ಟು ಜಾಸ್ತಿ ಲೆಂತಿ ವೀಡಿಯೋ ಮಾಡಿಕೊಂಡು ಬೋರ್ ಮಾಡಿಸಲ್ಲ ನಾನು. ಸೊ ಈ ಥರ ಉಂಡೆ ಕಟ್ಕೊಳ್ಳೋಕೆ ನಿಮಗೆಲ್ಲ ಬಂದೇ ಬರುತ್ತೆ. ಮಧ್ಯೆ ಒಂದು ಗೋಡಂಬಿ ಇಡಿ, ಬಾದಾಮಿ ಇಡಿ, ಪಿಸ್ತಾ ಇಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಹಬ್ಬದ ದಿನ ಮಾತ್ರ ಡಯಟ್ ಮಾಡೋಕೆ ಹೋಗ್ಬಿಡಿ, ಚೆನ್ನಾಗಿ ತಿನ್ನಿ, ಆಮೇಲೆ ಬೇಕಾದ್ರೆ ಡಯಟ್ ಮಾಡಿ. ಒಂದ್ಸಲ ಕ್ಲೋಸ್ ಅಪ್ ವ್ಯೂ ನೋಡ್ಕೊಂಬಂದ್ಬಿಡಿ, ಈ ಅದ್ಭುತವಾದ ಪೇಡನ. ಸೂಪರ್ ಡೂಪರ್ ಆಗಿದೆಲ್ಲ ಈ ಪೇಡ. ನೆಕ್ಸ್ಟ್ ರೆಸಿಪಿ ಕಾಯ್ತಿದ್ದೀರಲ್ಲ, ಬನ್ನಿ ಬನ್ನಿ ಬನ್ನಿ. ನೆಕ್ಸ್ಟ್ ರೆಸಿಪಿ ಏನು ಅಂತ ಹೇಳ್ಬಿಡ್ತೀನಿ. ವರ್ಲ್ಡ್ ಫೇಮಸ್ ಆಗಿರೋ ಮೈಸೂರು ಪಾಕು, ಅದು ಚಾಕ್ಲೇಟ್ ಮೈಸೂರು ಪಾಕ್ ಮಾಡಿದ್ದೀನಿ. 2 ಚಾಕ್ಲೇಟ್ ರೆಸಿಪೀಸ್ ನೆನೆಸ್ಕೊಳ್ಳೋಕ್ಕೆ ಒಂಥರ ಅಲ್ವಾ, ಬಿಸಿ 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 ಇದೆ ಇನ್ನೂ ನನಗೆ. ಹಾಗೆ ಕಟ್ ಮಾಡಿದ್ದೀನಿ ಯಾಕೆಂದರೆ ನಾನು ಟೇಸ್ಟ್ ಮಾಡಬೇಕಾಯ್ತು. ನನಗೆ ಮೊದಲೇ ಸ್ವೀಟು ಅಂದರೆ ಪಂಚ ಪ್ರಾಣ. ಸೊ ಅದರಲ್ಲೇ ನೋಡಿ ಯಾವ ರೀತಿ ಇದೆ ನಮ್ಮ ಸೂಪರಾಗಿರೋ ಚಾಕ್ಲೇಟ್ ಮೈಸೂರು ಪಾಕ್. ಸೊ ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಅದು ಇನ್ನೊಂದು ವಿಷಯ ಏನು ಗೊತ್ತಾ, ನಾನು ಹೇಳಿದ ಮೆಷರ್ಮೆಂಟಲ್ಲಿ ಮಾಡಿ ರಬ್ಬರ್ ಥರ ಬರಲ್ಲ. ಎಷ್ಟು ಸಾಫ್ಟ್ ಆಗಿದೆ ಅಂದರೆ ನಿಮಗೆ ತಿಂದು ತೋರಿಸ್ತೀನಿ, ನೀವೇ ಅಂತೀರಾ ಹೌದು ಹೇಮಾ ಅಂತ. ಒಂಥರ ಒಳಗಡೆ ಜ್ಯೂಸ್ ಜ್ಯೂಸಿಯಾಗಿರಬೇಕು, ತುಪ್ಪ ಹಾಕಬೇಕು. ಯೂಶಲಿ ನಾನು ಒಂದೇ ಹೇಳೋದು, ಎಣ್ಣೆ ಅಥವಾ ತುಪ್ಪ ನಿಮ್ಮ ಚಾಯ್ಸು, ಬಟ್ ಈ ಥರ ಹಬ್ಬಕ್ಕೆಲ್ಲ ಮಾಡಿದಾಗ ಆದಷ್ಟು ತುಪ್ಪ ಉಪಯೋಗಿಸಿ. ತುಪ್ಪ ಶ್ರೇಷ್ಠನೂ ಟೇಸ್ಟು ನೋಡಿ ಎಷ್ಟು ಚೆನ್ನಾಗಿದೆ. ಮುರಿದ್ರೆ ಎಷ್ಟು ಸಾಫ್ಟಾಗಿದೆ ನೋಡಿ. ತುಪ್ಪದ ಮೈಸೂರು ಪಾಕ್ ಹೇಳಿದ್ದೀರಲ್ಲ, ಸೇಮ್ ಇದು ತುಪ್ಪದ ಚಾಕ್ಲೇಟ್ ಮೈಸೂರು ಪಾಕ್, ಅಷ್ಟೇ ಡಿಫ್ರೆನ್ಸು. ಇದಕ್ಕೆ ನಾನು ಒಂದು 10 ಟೇಬಲ್ ಚಮಚ, 1/2 ಕೆಜಿ ಮೈಸೂರು ಪಾಕ್ಗೆ 10 ಟೀಸ್ಪೂನಷ್ಟು ನಾನು ತುಪ್ಪ ಬಳಸಿದ್ದೀನಿ. ತುಪ್ಪ ಬೇಡ ಅಂದರೆ ಎಣ್ಣೆ ಹಾಕೊಳ್ಳಿ, ಓಕೆನಾ. ಎಷ್ಟು ಚೆನ್ನಾಗಿದೆ ಅಂದರೆ ಈ ಸ್ವೀಟ್ ಇಷ್ಟಪಡೋರು ಹೇಳಿಲ್ವಾ, ದೀಪಾವಳಿ ಹಬ್ಬದ ಮಾತ್ರ ಡಯಟ್ ಮಾಡೋಕ್ಕೆ ಹೋಗ್ಬಿಡಿ, ಅಚ್ಚುಕಟ್ಟಾಗಿ ತಿನ್ನಿ, ಆಮೇಲೆ ಬೇಕಾದ್ರೆ ಡಯಟ್ ಮಾಡ್ಕೊಳ್ಳಿ. ಯಾವ ರೀತಿ ಮಾಡಿದ್ದು ಮೈಸೂರು ಪಾಕ್ನ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೊಸ ಪ್ರಿಯರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ, ಸಬ್ಸ್ಕ್ರೈಬ್ಡ್ ಅಂತ ಕೊಟ್ಟು ಪಕ್ಕದಲ್ಲಿ 3 ಡಾಟ್ಸ್ ಇದೆಯಲ್ಲ ಅದ್ರಲ್ಲಿ ಲೈಕು ಶೇರ್ ಮಾಡಿ ಅಂತ ಹೇಳ್ತಾ, ಒಂದ್ಸಲ ಕ್ಲೋಸ್ ಅಪ್ ವ್ಯೂ ನೋಡ್ಕೊಂಡ್ಬಂದ್ಬಿಡಿ ಯಾವ ರೀತಿ ಇದೆ ಅಂತ. ನೀವು ಬೇಕಾದರೆ 1/8 ಚಮಚ
ತುಪ್ಪ ಹಾಕ್ಕೊಡಿ, ನಾನು ಒಂದು 2 ಚಮಚ ಎಕ್ಸ್ಟ್ರಾ ಹಾಕ್ಕೊಡಿ. ವಾ ವಾ, ಶೈನಿಂಗ್ ನೋಡಿರಿ, ಆ ಟೆಕ್ಸ್ಚರ್ ನೋಡಿ, ಸೂಪರಾಗಿದೆ ರೀ. ತುಂಬ ಸಿಂಪಲ್ ಎಲ್ಲ ಮನೇಲಿರೋ ಐಟಮು. ಕೋಕೋ ಪೌಡ್ರ್ ಮಾತ್ರ ತಂದ್ಕೊಂಡ್ಬಿಡಿ, ಓಕೆನಾ? ಸೊ ಇದು ಯಾವ ರೀತಿ ಮಾಡೋದು, ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಪಾಯಿಂಟ್ ಏನು ಅಂದರೆ, 1/5 ಚಮಚದಷ್ಟು 5 ಟೇಬಲ್ಸ್ಪೂನಷ್ಟು ತುಪ್ಪನ ಕಾಯಿಸ್ಕೊಳ್ತಾ ಇದ್ದೀನಿ. ಹೊಗೆ ಬರೋಂಗಲ್ಲ, ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ 1 ಬಟ್ಲಷ್ಟು ಕಡಲೆ ಹಿಟ್ಟು, ಮಾಮೂಲಿ ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ಲ, ಗಂಟೇನೂ ಇರಬಾರ್ದು, ಜರಡಿ ಹಿಡಿದು ರೆಡಿ ಮಾಡಿಟ್ಕೊಳ್ಳಿ. ಅದಕ್ಕೆ 1-2 ಚಮಚದಷ್ಟು ಕೋಕೋ ಪೌಡ್ರು, ನನ್ನ ಹತ್ರ ಕೋಕೋ ಪೌಡ್ರು ಖಾಲಿ ಆಗೋಯ್ತೇನೆ, ಫುಲ್ ಮಾಡಿ. ಇದಕ್ಕೆ 1/5 ಟೇಬಲ್ ಚಮಚದಷ್ಟು ತುಪ್ಪ ಇಲ್ಲಿ ಹಾಕ್ತಾ ಇದ್ದೀನಿ. ಇನ್ನು 5 ಬ್ಯಾಲೆನ್ಸ್, ಅದನ್ನು ಸಪ್ರೇಟಾಗಿ ಕಾಯಿಸ್ಕೊಂಡು, ನಾನು ಟೋಟಲ್ 10 ತಂದೆ. ಸೊ ನೀವು 8 ಮಾಡ್ಬೋದು ಇದನ್ನು, ಓಕೆನಾ? ನೋಡಿ, 1/5 ಟೇಬಲ್ ಚಮಚ ಹಾಕ್ಬಿಟ್ಟು ಸಿಂಪಲಾಗಿ ಹೇಳ್ತಾ ಇದ್ದೀನಿ ಮೆಷರ್ಮೆಂಟ್. ನಾನು ಜಾಸ್ತಿ ಕನ್ಫ್ಯೂಷನ್ ಮಾಡ್ತಿಲ್ಲ ನಿಮಗೆ. ಎಷ್ಟು ಕಡಲೆ ಹಿಟ್ಟು ತೊಗೊಂಡ್ವೋ ಅಷ್ಟು ಸಕ್ಕರೆ, ಫೈನ್. ಈಗ 5 ಚಮಚ ಅಲ್ಲಿ ಹಾಕಿದ್ದೀನಿ, ನಾನು 5 ಚಮಚ ಕಾಯಿಸ್ಕೊಳ್ತಾ ಇದ್ದೀನಿ ತುಪ್ಪನ. ಇದು ಮಾತ್ರ ಬಿಸಿ 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 ಇರಬೇಕು ಈ ತುಪ್ಪ. ಕಾಯಿಸಿ ಒಂದು ಪ್ಲೇಟ್ ಮುಚ್ಚಿ ಇಟ್ಕೊಳ್ಳೋಣ. ಎಷ್ಟು ಕಡಲೆ ಹಿಟ್ಟು ಅಷ್ಟು ಸಕ್ಕರೆ, ಅದಕ್ಕೆ 1/4 ಬಟ್ಲಷ್ಟು ನೀರು. ಯಾಕೆಂದರೆ ನನಗೆ ಇಲ್ಲಿ 1 ಸ್ಟ್ರಿಂಗ್, ಇಲ್ಲಿ ಹದ ಮಾತ್ರ ಪರ್ಫೆಕ್ಟಾಗಿರಬೇಕು ಮೈಸೂರು ಪಾಕಿಗೆ. 2 ವಿಷಯ ಇದೆ, 1 ಹದ, ಇನ್ನೊಂದು ಟೆಕ್ಸ್ಚರ್. ಹೇಳ್ತೀನಿ, ನಾನಿಲ್ಲಿ 1 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ, 1 ಎಳೆ ಪಾಕಕ್ಕೆ ಕಾಯ್ತಾ ಇದ್ದೀನಿ. ಬಂತು 1 ಎಳೆ ಪಾಕ, ಇಮ್ಮಿಡಿಯೇಟಾಗಿ ಇದೇನು ಕಲಸಿದ್ನೋ, 5 ಟೀಸ್ಪೂನ್ ತುಪ್ಪದ ಜೊತೆ 3 ಚಮಚದಷ್ಟು ಕೋಕೋ ಪೌಡರ್, 1 ಬಟ್ಲು ಕಡಲೆ ಹಿಟ್ಟು, ಚೆನ್ನಾಗಿ ಕಲಿಸ್ತಾ ಇರಬೇಕು ಫ್ರೆಂಡ್ಸ್. ಇಲ್ಲಿ ಹದ ಅಂತ ಹೇಳ್ತೀನಿ ನೋಡಿ, ಈ ಹದದಲ್ಲಿ ನೋಡಿ, ಅದು ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ನಾವು ತುಪ್ಪ 5 ಟೇಬಲ್ ಚಮಚ ಏನು ಇಟ್ಕೊಂಡಿದ್ದೋ ಆ ತುಪ್ಪನ ಬಿಸಿ ಬಿಸಿ ಇರಬೇಕು. ಒಂದು ಕಾಯಿಸ್ಬಿಟ್ಟು ಒಂದು ಕಡೆ ಇಟ್ಕೊಳ್ಳಿ, ಒಂದು ಸೌಟ್ ಸಹಾಯದಿಂದ ಹಾಕ್ತಾನೆ ಇರಿ. ನೋಡಿ, ನಿಮಗೆ ಟೆಕ್ಸ್ಚರ್ ಚೇಂಜ್ ಆಗುತ್ತೆ, ನಿಮ್ಗೆ ಕಾಣ್ತಿರ್ಬೋದು ನೋಡಿ, ಗೂಡ್ 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 ಗೂಡಾಗಿ ಬರ್ತಿದೆ. ನಾರ್ಮಲ್ ತುಪ್ಪದ ಮೈಸೂರು ಪಾಕಕ್ಕೂ ಅದೇ, ಚಾಕ್ಲೇಟ್ ಮೈಸೂರು ಪಾಕಕ್ಕೂ ಅದೇ, ಇನ್ನು ಮಿಲ್ಕ್ ಪೌಡ್ರ್ ಮೈಸೂರು ಪಾಕ್ ಮಾಡ್ತಾರಲ್ಲ ಅದಕ್ಕೂ ಅದೇ, ಎಲ್ಲದಕ್ಕೂ ಅದೇ. ಇದಕ್ಕೆ ನಾನು 1/2 ಚಮಚ ಮಿಲ್ಕ್ ಪೌಡ್ರ್ ಹಾಕಿದ್ದೀನಿ, ಅದು ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ, ಹಾರ್ಲಿಕ್ಸ್ ಬೇಕಾದ್ರು ಹಾಕ್ಕೊಳ್ಬೋದು. ನೀವು ಚಾಕ್ಲೇಟ್ ಮೈಸೂರು ಪಾಕ್ ಮಾಡಲ್ಲ ಅಂದಾಗ ಮಿಲ್ಕ್ ಪೌಡರ್ ಮೈಸೂರು ಪಾಕ್ ಅಥವಾ ಹಾರ್ಲಿಕ್ಸ್ ಮೈಸೂರು ಪಾಕ್ ಮಾಡ್ಬೋದು. ನೋಡಿ, ಟೆಕ್ಸ್ಚರ್ ಗೊತ್ತಾಯ್ತಾ ನಿಮಗೆ? ಗೂಡ್ ಗೂಡಾಗಿ ಹೀಗೊಂದು ಪ್ಲೇಟ್ನ ಗ್ರೀಸ್ ಮಾಡ್ಕೊಳ್ತೀನಿ. ಸಿಂಪಲು, 10 ನಿಮಿಷದಲ್ಲಿ ಮೈಸೂರು ಪಾಕ್ ಆಗೋಗುತ್ತೆ. ಬಿಗಿನರ್ಸು ಸಹ ಮಾಡ್ಬೋದು, ಅಷ್ಟು ಈಸಿ. ಇವತ್ತಿನ 2 ರೆಸಿಪೀಸು ಚಾಕ್ಲೇಟ್ ಪ್ರಿಯರಿಗೆ ತುಂಬ ಇಷ್ಟ ಆಗಿದ್ದು, ಅದು ದೀಪಾವಳಿ ಅಲ್ವೇಂಡ್ರಿ, ಸಮಥಿಂಗ್ ಸ್ಪೆಷಲ್ ಇರಬೇಕು. ಇದೊಂದು 5 ನಿಮಿಷ ತಣ್ಣಕ್ಕಾಗ್ಬಿಡಿ. ನನ್ನಂಥವ್ರು ಅರ್ಜೆಂಟ್ ಇದ್ದರೆ 1-10 ನಿಮಿಷ ವೇಯ್ಟ್ ಮಾಡಿದೆ, ಆಮೇಲೆ ಇಮಿಡಿಯೇಟಾಗಿ ಕಟ್ ಮಾಡಿ ಟೇಸ್ಟ್ ಮಾಡೋಕ್ಕೆ ಆಸೆ ನನಗೆ. ಹೆಂಗೆ ಬಂತೋ ಏನು, ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಬೇಕಲ್ಲ. ಸೊ ಇವತ್ತಿನ ಈ ಅದ್ಭುತವಾದ ರೆಸಿಪಿ ಹೇಗಿದೆ ಅಂತ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಿ, ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಒಂದ್ಸಲ ಕ್ಲೋಸ್ ಅಪ್ ನೋಡ್ಕೊಂಡು ಬಂದ್ಬಿಡ್ತಾರೆ. ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಅಂತ ಹೇಳ್ತಾ ಹೋಗ್ಬಿಡಲ್ಲ. ನಮಸ್ತೆ.